ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಣ್ಣಿಗೆ ಅಗ್ನಿ ಅಗ್ನಿ ಕಂಡಂತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಿರೋದು ಒನ್ ಆಫ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಮೂವೀಸ್ ಟು ಎಕ್ಸ್ಪ್ಲೈನ್ ಪ್ರೀ ಡೆಸ್ಟಿನೇಷನ್ನ ಇನ್ಫ್ಯಾಕ್ಟ್ ಅರ್ಥ ಮಾಡ್ಕೊಳ್ಳೋದು ಈಸಿ ಹೇಳೋದಿದೆಯಲ್ಲ ಇನ್ನೊಬ್ರಿಗೆ ಸೊ ಹಾಗಾಗಿನೇ ಸ್ವಲ್ಪ ಟೈಮ್ ಹಿಡಿತು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಈ ವಿಡಿಯೋನ ಮಾಡಿದ್ದೀನಿ ನಿಮಗೆ ಗೊತ್ತೇ ಇದೆ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಹಾಗೆ ಶೇರ್ ಕೂಡ ಮಾಡಿ ಅನಾಲಿಸಿಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸೈನ್ಸ್ ಕ್ಲಾಸ್ ತೊಗೋಬೇಕು ಯಾಕೆ ಅಂತಂದರೆ ಈ ಒಂದು ಕಾನ್ಸೆಪ್ಟನ್ನ ನೀವು ತಿಳ್ಕೊಂಬಿಟ್ರೆ ಈ ಸಿನಿಮಾ ಮಾತ್ರ ಅಲ್ಲ ಯಾವ ಟೈಮ್ ಟ್ರಾವೆಲ್ ಸಿನಿಮಾನ ಬೇಕಾದರೂ ಅರ್ಥ ಮಾಡ್ಕೋಬೋದು ಅದು ಯಾವ ಕಾನ್ಸೆಪ್ಟು ಬನ್ನಿ ನೋಡೋಣ ಯಾವುದೇ ಒಂದು ಸ್ಟೇಟ್ಮೆಂಟು ತನ್ನನ್ನು ತಾನೇ ಕಾಂಟ್ರಡಿಕ್ಟ್ ಮಾಡಿಕೊಂಡ್ರೆ ಅದನ್ನ ಪ್ಯಾರಾಡಾಕ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕಣ್ಣಿರೋ ಕುರುಡ ಲಿಟ್ರಲ್ ಮೀನಿಂಗ್ ತೊಳಕ್ಕೆ ಹೋದರೆ ಕಣ್ಣಿದ್ರೆ ಕುರುಡ್ರ ಹೇಗಾಗ್ತಾರೆ ಕುರುಡ್ರಿಗೆ ಕಣ್ಣು ಹೇಗಿರುತ್ತೆ ಅದೊಂದು ಪ್ಯಾರಾಡಾಕ್ಸಿಕಲ್ ಸೆಂಟೆನ್ಸ್ ಆಯಿತು ಫಾರ್ ಎಕ್ಸಾಂಪಲ್ ಅದನ್ನೇ ನೀವೊಂದು ಸಿಚುವೇಶನ್ಗೆ ಹಾಕಬೇಕು ಅಂತಂದರೆ ಕೋಳಿ ಮೊದಲ ಮೊಟ್ಟೆ ಮೊದಲ ದಟ್ ಈಸ್ ಒನ್ ಆಫ್ ದ ಪ್ಯಾರಾಡಾಕ್ಸ್ ಕೋಳಿ ಬರಬೇಕು ಅಂದರೆ ಮೊಟ್ಟೆ ಬೇಕು ಮೊಟ್ಟೆ ಬರಬೇಕು ಅಂದರೆ ಕೋಳಿ ಬೇಕು ಸೊ ಹೀಗೇನೆ ಟೈಮ್ ಟ್ರಾವೆಲಲ್ಲಿ ಕೂಡ ಒಂದು ಪ್ಯಾರಾಡಾಕ್ಸ್ ಇದೆ ಅದ್ಯಾವುದಪ್ಪ ಅಂತಂದರೆ ಬೂಟ್ಸ್ ಟ್ರಾಪ್ ಪ್ಯಾರಾಡಾಕ್ಸ್ ಅದು ಎಕ್ಸಿಸ್ಟ್ ಆಗೋದು ಟೈಮ್ ಟ್ರಾವೆಲ್ ಬಂದಾಗ ಮಾತ್ರ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇವತ್ತು ನನ್ನ ಹತ್ರ ಉಪೇಂದ್ರ ಅವರ ಎಲ್ಲ ಸಿನಿಮಾ ಕಲೆಕ್ಷನ್ ಇದೆ ಇದನ್ನೆಲ್ಲ ನಾನು ಒಂದು ಸಿಡಿಗೋ ಇಲ್ಲ ಪೆನ್ ಡ್ರೈವ್ಗೋ ಹಾಕ್ಕೊಂಡು ಟೈಮ್ ಟ್ರಾವೆಲ್ ಮಾಡಿ ಒಂದಷ್ಟು ವರ್ಷ ಹಿಂದಕ್ಕೆ ಹೋಗಿ ಉಪೇಂದ್ರ ಅವರು ಚಿತ್ರರಂಗಕ್ಕೆ ಬರೋದಕ್ಕಿಂತ ಇದನ್ನು ಅವ್ರಿಗೆ ಕೊಟ್ಬಿಟ್ರೆ ಗುರು ಇಷ್ಟು ಸಿನಿಮಾ ನನ್ನ ಹತ್ರ ಇದೆ ಇದನ್ನು ನೋಡ್ಕೊಂಡು ನಿನ್ನ ಫಿಲಮ್ ಮಾಡು ಅಂತ ಹೇಳ್ತೀನಿ ಉಪೇಂದ್ರ ಅವರು ನೋಡ್ತಾರೆ ಯಾರಿಗೂ ನನ್ನ ಮಗ ಈ ಥರ ಸಖತ್ತಾಗಿ ಫಿಲಮ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಸಿನಿಮಾ ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದಾದ ಮೇಲೆ ಒಂದು ಅವಾಗ ಒಂದು ಪ್ಯಾರಾಡಾಕ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಉಪೇಂದ್ರ ಅವ್ರು ಹೇಳ್ತಾರೆ ನನಗೆ ಯಾರೋ ಸಿ ಡಿ ಕೊಟ್ಟರು ಅಲ್ಲಿಂದ ಐಡಿಯಾ ಬಂತು ಅಂತ ನಾನು ಹೇಳ್ತೀನಿ ಇಲ್ಲ 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 ಅವ್ರದೇ ಫಿಲಪ್ ನೋಡ್ಕೊಂಡು ನಾನು ಅವ್ರಿಗೆ ಕೊಟ್ಟಿದ್ದು ಅಂತ ಯಾವುದು ಫಸ್ಟ್ ಬಂತು ಈ ಐಡಿಯಾ ಎಲ್ಲಿಂದ ಬಂತು ನನ್ನಿಂದ ಬಂತ ಉಪೇಂದ್ರ ಅವರಿಂದ ಬಂತಾ ಟೈಮ್ ಆ್ಯಂಡ್ ಎಫೆಕ್ಟ್ ಏನಿದೆ ಅದು ಲೀನಿಯರಾಗಿ ಹೋಗೋದು ಮಾತ್ರ ಗೊತ್ತು ಪಾಸ್ಟು ಫ್ಯೂಚರ್ನ ಅಫೆಕ್ಟ್ ಮಾಡುತ್ತೆ ಬಟ್ ಯಾವಾಗ ಫ್ಯೂಚರು ಪಾಸ್ಟನ್ನ ಅಫೆಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೋ ಪ್ಯಾರಾಡಾಕ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ದಟ್ ಈಸ್ ಬೂಸ್ಟ್ ಆ್ಯಪ್ ಪ್ಯಾರಾಡಾಕ್ಸ್ ಇಲ್ಲಿ ಆ ಐಡಿಯಾ ಎಲ್ಲಿಂದ ಬಂತು ಅಂತ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಇದೊಂದು ಬೇಸಿಕ್ ಕಾನ್ಸೆಪ್ಟ್ ಇದನ್ನು ಅರ್ಥ ಮಾಡ್ಕೊಂಡಿದ್ರೆ ಬನ್ನಿ ಪ್ರೀಡೆಸ್ಟಿನೇಷನ್ ಅನಾಲಿಸಿಸ್ಗೆ ಹೋಗೋಣ ಈ ಚಿತ್ರದಲ್ಲಿ ಮೇಜರಾಗಿ ನಾಲ್ಕು ಕ್ಯಾರೆಕ್ಟರ್ ಇದೆ ಮೊದಲನೇದು ಜೇನ್ ಅವಳು ಎರಡನೇದು ಜಾನ್ ಅವಳಲ್ಲ ಅವನು ಮೂರನೇದು ಸರ್ವರ್ ಸೋಮಣ್ಣ ನಾಲ್ಕನೇದು ನಮ್ಮ ಹುಚ್ಚು ಮುದ್ಕ ಫಿಸಲ್ ಬಾಂಬರ್ ಹಾಗೆಯೇ ಇಲ್ಲಿ ಟೆಂಪೋರಲ್ ಬ್ಯೂರೋ ಅಂತ ಒಂದು ಆರ್ಗನೈಸೇಷನ್ ಇದೆ ಈ ಆರ್ಗನೈಜೇಷನ್ದ ಉದ್ದೇಶ ಏನಪ್ಪ ಅಂತಂದರೆ ಟೈಮ್ ಟ್ರಾವೆಲ್ ಮಾಡಿ ಈ ಮೇಜರ್ ಬಾಂಬಿಂಗ್ಸು ಅದು ಇದನ್ನು ಸ್ಟಾಪ್ ಮಾಡೋದು ಅವ್ರಿಗೆ ಸಿಕ್ಕಾಪಟ್ಟೆ ತಲೆನೋವಾಗಿರೋದು ಅಂತಂದರೆ ಫಿಸಲ್ ಬಾಂಬರ್ ಸಖತ್ ಬ್ಲಾಸ್ಟ್ ಆಲ್ರೆಡಿ ಮಾಡಿಬಿಡಿಯಾನೆ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಒಂದು ಮೇಜರ್ ಬ್ಲಾಸ್ಟ್ ಮಾಡ್ತಾ ಇದ್ದಾನೆ ಹತ್ತು ಸಾವಿರ ಜನಕ್ಕಿಂತ ಜಾಸ್ತಿ ಸಾಯ್ತಾರೆ ಅಲ್ಲಿ ಸೊ ಅದನ್ನು ತಡಿಬೇಕು ನಮ್ಮ ಸರ್ವರ್ ಸೋಮಣ್ಣನ ಮೇಯ್ನ್ ಉದ್ದೇಶ ಅದು ಬನ್ನಿ ಇವಾಗ ಅನಾಲಿಸಿಸ್ ಹೋಗೋಣ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಯಾರೋ ಅನಾಥಾಶ್ರಮದ ಮುಂದೆ ಒಂದು ಮಗು ಇಟ್ಟು ಹೋಗ್ತಾರೆ ಆ ಮಗುನೇ ಜೇನ್ ಅನಾಥಾಶ್ರಮದಲ್ಲೇ ಬೆಳೆದು ದೊಡ್ಡೋಳಾಗೋ ಜೇನ್ ತುಂಬ ಇಂಟೆಲಿಜೆಂಟ್ ಇದ್ದರೂ ಕೂಡ ಬೇರೆ ಮಕ್ಕಳಿಗಿಂತ ಸ್ವಲ್ಪ ವಿಯರ್ಡ್ ಆಗಿರ್ತಾಳೆ ಬಾಕಿ ಹೆಣ್ಮಕ್ಳಿಗಿಂತ ಫಿಸಿಕಲಿ ಸ್ಟ್ರಾಂಗ್ ಇರ್ತಾಳೆ ಕಾಲೇಜ್ ಮುಗಿದ ಮೇಲೆ ಸ್ಪೇಸ್ ಕಾರ್ಪ್ ಅನ್ನೋ ಕಂಪ್ನಿ ಸೇರ್ಕೊಳ್ಳೋಕ್ಕೆ ಹೋದಾಗ ಸೆಲೆಕ್ಷನ್ ಟೈಮಲ್ಲಿ ಯಾವುದೇ ರೀಸನ್ ಕೊಡ್ದೇ ಅವಳನ್ನು ಕಳಿಸ್ಬಿಡ್ತಾರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ನಮ್ಮ ಹುಡುಗಿ ನೈಟ್ ಸ್ಕೂಲಿಂದ ಹೊರಗಡೆ ಬರಬೇಕಾದ್ರೆ ಯಾರನ್ನೋ ಮೀಟ್ ಮಾಡ್ತಾಳೆ ಅವನು ಇವಳ ಜೊತೆ ಡಿಂಗ್ ಡಿಂಗ್ ಮಾಡಿ ಹೇಳ್ದೆ ಕೇಳ್ದೆ ನಡು ನೀರಲ್ಲಿ ಕೈ ಕೊಟ್ಟು ಬಸ್ರಿ ಮಾಡಿ ಎಸ್ಕೇಪ್ ಆಗ್ತಾನೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅವಳಿಗೆ ಒಂದು ಹೆಣ್ಮಗು ಆಗುತ್ತೆ ಆ ಹೆಣ್ಮಗುನ ಯಾರೋ ಕಿಡ್ನಾಪ್ ಮಾಡ್ತಾರೆ ಹೆರಿಗೆ ಟೈಮಲ್ಲಿ ಜೇನ್ಗೆ ಫುಲ್ ಸೆಟ್ ಆಫ್ ಮೇಲ್ ಮತ್ತು ಫೀಮೇಲ್ ಆರ್ಗನ್ಸ್ ಇರೋದು ಡಾಕ್ಟರ್ಗೆ ತಿಳಿದು ಬರುತ್ತೆ ಬಟ್ ಎಕ್ಸೆಸಿವ್ ಬ್ಲೀಡಿಂಗಿಂದ ಫೀಮೇಲ್ ಆರ್ಗನ್ ರಪ್ಚರ್ ಆಗಿ ದೆ ವಿಲ್ ಹಾವ್ ಟು ರಿಮೂವ್ ಇಟ್ ಅದಾದಮೇಲೆ ಮೂರು ಆಪರೇಷನ್ ಮಾಡಿಸ್ಕೊಂಡು ಜೇನ್ ಜಾನ್ ಆಗ್ತಾಳೆ ಆಗ್ತಾನೆ ಏ ಕನ್ಫ್ಯೂಷನ್ ಗುರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಒಂದು ಬಾರಲ್ಲಿ ಜಾನ್ ನಮ್ಮ ಸರ್ವರ್ ಸೋಮಣ್ಣನ ಮೀಟ್ ಮಾಡಿ ಅವನ ಕತೆನೆಲ್ಲ ಹೇಳ್ತಾನೆ ನಿನಗೆ ಮೋಸ ಮಾಡಿದ ಆ ಹುಡುಗನ ಮೇಲೆ ರಿವೇನ್ಸ್ ತೊಗೊಳ್ಳೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅದರ ಬದಲಾಗಿ ನೀನು ನಾನು ಹೇಳೋ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ ಸೋಮಣ್ಣ ಹೇಳ್ತಾನೆ ಅವಳಲ್ಲ ಅವನು ಐ ಮೀನ್ ಜಾನ್ ಒಪ್ಕೋತಾನೆ ನಮ್ಮ ಸೋಮಣ್ಣ ಜಾನ್ನ ಕರ್ಕೊಂಡು ನೈನ್ಟೀನ್ ಸಿಕ್ಸ್ಟಿ ತ್ರೀಗೆ ಹೋಗ್ತಾನೆ ಜೇನ್ಗೆ ಕೈ ಕೊಟ್ಟ ಹುಡುಗನ್ನ ಹುಡುಕ್ಬೇಕಾದ್ರೆ ಕೋಇಿನ್ಸಿಡೆಂಟಲಿ ಜಾನ್ಗೆ ಜೇನ್ ಡಿಕ್ಕಿ ಹೊಡಿತಾಳೆ ಜಾನ್ಗೆ ಜೇನ್ ತಾನೇ ಅಂತ ಗೊತ್ತಿದ್ರೂ ಕೂಡ ಜೇನ್ಗೆ ಜಾನ್ ಯಾರು ಅಂತ ಗೊತ್ತಿರೋದಿಲ್ಲ ಬೇರೆ ಯಾರೋ ಸಿಕ್ಕಿ ನನ್ನ ಹಾಗೆ ಜೇನ್ ಜೀವನ ಹಾಳಾಗೋ ಬದಲು ನಾನೇ ಅವಳ ಜೊತೆ ಕೊನೆವರೆಗೂ ಇರ್ತೀನಿ ಅಂತ ಜಾನ್ ಆ ವಿಷಯನ ಅವಳಿಗೆ ಹೇಳ್ದಲೇ ಪ್ರೀತ್ಸೋಕೆ ಶುರು ಮಾಡ್ತಾನೆ ಸರ್ವರ್ ಸೋಮಣ್ಣ ಜಾನ್ನ ನೈನ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿ ಬಿಟ್ಟು ಫಿಸಲ್ ಬಾಂಬರ್ನ ಸ್ಟಾಪ್ ಮಾಡೋದಕ್ಕೆ ನೈನ್ಟೀನ್ ಸೆವೆಂಟಿಗೆ ಜಂಪ್ ಮಾಡ್ತಾನೆ ಅವನನ್ನು ಸ್ಟಾಪ್ ಮಾಡೋದಕ್ಕೆ ಹೋದಾಗ ಫಿಸಲ್ ಬಾಂಬರಿಂದ ಏಟು ತಿಂದು ಸೋಮಣ್ಣ ಮೂರ್ಛೆ ಹೋಗ್ತಾನೆ ಎದ್ದು ನೋಡಿದಾಗ ಬೇರೆ ಯಾರೋ ಆ ಬಾಂಬ್ನ ಡಿಫ್ಯೂಸ್ ಮಾಡೋಕ್ಕೆ ಹೋಗಿ ಕಂಪ್ಲೀಟ್ ಆಗಿ ಸುಟ್ಟೋಗಿರ್ತಾರೆ ಅವರಿಗೆ ಹೆಲ್ಪ್ ಮಾಡಿ ಟೈಮ್ ಮೆಷಿನ್ನ ಕೊಡ್ತಾನೆ ಅವ್ರು ಯಾರು ಅಂತ ಆಮೇಲೆ ನೋಡೋಣ ನೈನ್ಟೀನ್ ಸೆವೆಂಟಿಯಿಂದ ಸೋಮಣ್ಣ ನೈನ್ಟೀನ್ ಸಿಕ್ಸ್ಟಿ ಫೋರ್ಗೆ ಜಂಪ್ ಆಗ್ತಾನೆ ಅಲ್ಲಿ ಅವನು ಜೇನ್ಗೆ ಆಗಿದ್ದ ಮಗುನ ಕಿಡ್ನ್ಯಾಪ್ ಮಾಡ್ತಾನೆ ಸೊ ಸೋಮಣ್ಣ ಇಲ್ಲಿ ಕಳ್ಳನ ಮಗ ಆ ಮಗುನ ತಗೊಂಡು ಹೋಗಿ ನೈನ್ಟೀನ್ ಫಾರ್ಟಿ ಫೈವಲ್ಲಿ ಆಶ್ರಮದ ಮುಂದೆ ಇಟ್ಟು ಬರ್ತಾನೆ ಆ ಮಗುನೇ ಮುಂದೆ ಬೆಳೆದು ಆಗೋದು ಇಲ್ಲೇ ನಾನು ಮೊದಲು ಎಕ್ಸ್ಪ್ಲೈನ್ ಮಾಡಿದಂಥ ಪ್ಯಾರಾಡಾಕ್ಸ್ ಕ್ರಿಯೇಟ್ ಆಗೋದು ಜೇನೇನೆ ಫ್ಯೂಚರ್ ಜೇನ್ ಜೊತೆ ಮಲ್ಗಿ ಅವ್ರ ಹುಟ್ಟೋ ಮಗು ಜೇನ್ ಆಗ್ತಾಳೆ ಕೋಳಿ ಮೊದಲ ಮೊಟ್ಟೆ ಮೊದಲ ಟೈಪ್ ಜೇನ್ ಆಗೋದಕ್ಕೆ ಇವರಿಬ್ಬರಿಗೆ ಮಕ್ಕಳಾಗಬೇಕು ಇವರಿಬ್ಬರಿಗೆ ಮಕ್ಕಳಾಗಬೇಕು ಅಂದರೆ ಜೇನ್ ಬರಬೇಕು ಫಸ್ಟು ಯಾರು ಫಸ್ಟ್ ಬಂದಿದ್ದು ಋಷಿ ಮೂಲ ನದಿ ಮೂಲ ಪ್ರೀಡೆಸ್ಟಿನೇಷನ್ ಸಿನಿಮಾದಲ್ಲಿ ಜೈನ್ ಮೂಲ ನಾವು ಹುಡ್ಕೋಕೆ ಹೋಗಬಾರ್ದು ಅವ ರಾಯ್ ಮುಂದ್ಕೋಣ ಬನ್ನಿ ನೈನ್ಟೀನ್ ಫಾರ್ಟಿ ಫೈವಲ್ಲಿ ಮಗುನ ಬಿಟ್ಟು ಸರ್ವರ್ ಸೋಮಣ್ಣ ನೈನ್ಟೀನ್ ಸಿಕ್ಸ್ಟಿ ತ್ರೀಗೆ ಬಂದು ಜಾನ್ಗೆ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಜೇನ್ ಜೇನಿಂದ ದೂರ ಮಾಡ್ತಾನೆ ಸೊ ಬೇಸಿಕಲಿ ಜೇನ್ಗೆ ಮೋಸ ಮಾಡಿದ್ದು ಫ್ಯೂಚರ್ ಜೇನ್ ಅಂದರೆ ಜಾನ್ ಎವ್ರಿಥಿಂಗ್ ಈಸ್ ಪ್ರೀಡೆಸ್ಟಿಂಡ್ ಅಂದರೆ ಮೊದಲೇ ಡಿಸೈಡ್ ಆಗಿರುತ್ತೆ ಹೀಗೆ ನಡಿಬೇಕು ಅಂತ ಇಲ್ಲಿ ಯಾವುದೇ ಒಂದು ಈವೆಂಟ್ ಹಾಗೆ ನಡೀದೆ ಹೋದ್ರೆ ಇಡೀ ಫ್ಯೂಚರೇ ಅಫೆಕ್ಟ್ ಆಗುತ್ತೆ ಅಂತ ಹೇಳಿ ನ ಕರ್ಕೊಂಡು ನೈನ್ಟೀನ್ ಏಯ್ಟಿ ಫೈವ್ಗೆ ಕರ್ಕೊಂಡು ಬಂದು ಟೆಂಪೋರಲ್ ಬ್ಯೂರೋಲಿ ಬಿಡ್ತಾನೆ ಸೋಮಣ್ಣ ಏನಾದ ಅಂತ ಆಮೇಲೆ ನೋಡೋಣ ನೈನ್ಟೀನ್ ಏಯ್ಟಿ ಫೈಯಲ್ಲಿ ಬ್ಯೂರೋಗೆ ಜಾಯ್ನ್ ಆದಮೇಲೆ ಜಾನ್ ಟೈಮ್ ಟ್ರಾವೆಲ್ ಮಾಡಿ ಜನರನ್ನ ಸೇವ್ ಮಾಡೋಕ್ಕೆ ಶುರು ಮಾಡ್ತಾನೆ ಹೀಗೆ ಏಳು ವರ್ಷ ಕಳೆಯುತ್ತೆ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಫಿಸಲ್ ಬಾಂಬರ್ನ ಸ್ಟಾಪ್ ಮಾಡೋದಕ್ಕೆ ಅಂತ ಜಾನ್ ನೈನ್ಟೀನ್ ಸೆವೆಂಟಿಗೆ ಹೋದಾಗ ಅಲ್ಲಿ ಬಾಂಬ್ ಸಿಡ್ದು ಮುಖ ಫುಲ್ ಸುಟ್ಟೋಗುತ್ತೆ ಇಲ್ಲೇ ನಮ್ಮ ಸೋಮಣ್ಣ ಜಾನ್ಗೆ ಹೆಲ್ಪ್ ಮಾಡಿ ವಾಪಸ್ ನೈನ್ಟೀನ್ ನೈಂಟಿ ಟೂಗೆ ಕಳಿಸ್ತಾನೆ ಇದಕ್ಕಿಂತ ಮುಂಚೆ ಆದ ಇವೆಂಟ್ನ ನೀವೀಗ ಇಲ್ಲಿ ರಿಲೇಟ್ ಮಾಡ್ಕೋಬೋದು ಮುಖ ಸುಟ್ಕೊಂಡು ನೈನ್ಟೀನ್ ಸೆವೆಂಟಿಯಿಂದ ನೈನ್ಟೀನ್ ನೈಂಟಿ ಟೂಗೆ ವಾಪಸ್ ಬಂದ ಮೇಲೆ ಜಾನ್ನ ಫೇಸ್ ಕಂಪ್ಲೀಟಾಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಅದಾದ ಮೇಲೆ ಅವಳೆಲ್ಲ ಅವನು ಅಂದರೆ ನಮ್ಮ ಜಾನ್ ಸರ್ವರ್ ಸೋಮಣ್ಣನ ಥರ ಕಾಣಿಸೋದಕ್ಕೆ ಶುರು ಮಾಡ್ತಾನೆ ಸೊ ಇಲ್ಲಿ ಜಾನ್ ಜೇನ್ಸ್ ಸೋಮಣ್ಣ ಎಲ್ಲ ಒಬ್ರನ್ನೇ ಬಟ್ ಇನ್ ಡಿಫ್ರೆಂಟ್ ಟೈಮ್ ಲೈನ್ಸ್ ಸೋಮಣ್ಣ ಒನ್ ಲಾಸ್ಟ್ ಮಿಷನ್ಗೆ ನೈನ್ಟೀನ್ ಸೆವೆಂಟಿಗೆ ಜಂಪ್ ಆಗ್ತಾನೆ ಇಲ್ಲಿ ಜಾನ್ನ ಬಾರಲ್ಲಿ ಮೀಟ್ ಮಾಡ್ತಾನೆ ನೈನ್ಟೀನ್ ಸೆವೆಂಟಿ ಏನಿದೆ ಒಂದು ಇಂಪಾರ್ಟೆಂಟ್ ಟೈಮ್ ಲೈನ್ ಇಲ್ಲಿ ಯಾಕಪ್ಪ ಅಂತಂದರೆ ಇವೆಂಟ್ಸ್ ಓವರ್ಲ್ಯಾಪ್ ಆಗ್ತಾ ಇದೆ ನಾವು ನೈನ್ಟೀನ್ ಸೆವೆಂಟಿನ ಆಗಲೇ ನೋಡಿದ್ವಿ ಜಾನ್ ಬಂದು ಇಲ್ಲಿ ಸರ್ವರ್ ಸೋಮಣ್ಣನ ಮೀಟ್ ಮಾಡಿದ್ದ ಬಟ್ ಸರ್ವರ್ ಸೋಮಣ್ಣ ಎಲ್ಲಿಂದ ಬಂದ ಅಂತ ನಾವು ಹೇಳಿರಲಿಲ್ಲ ಇವಾಗ ಗೊತ್ತಾಯಿತು ನೈನ್ಟೀನ್ ನೈಂಟಿ ಟೂವಿಂದ ಸರ್ವರ್ ಸೋಮಣ್ಣ ನೈನ್ಟೀನ್ ಸೆವೆಂಟಿಗೆ ಬಂದಿರ್ತಾನೆ ಅಂತ ಸೆವೆಂಟೀಲಿ ಇಬ್ಬರು ಮೀಟ್ ಆದಮೇಲೆ ಇದಕ್ಕಿಂತ ಮುಂಚೆ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ಸೇಮ್ ಇವೆಂಟ್ಸ್ ರಿಪೀಟ್ ಆಗುತ್ತೆ ಅದು ಯಾವ್ಯಾವ ಇವೆಂಟು ಅಂತ ಒಂದು ಫಾಸ್ಟಾಗಿ ಹೇಳ್ಬಿಡ್ತೀನಿ ನೈನ್ಟೀನ್ ಏಯ್ಟಿ ಫೈವ್ ತನಕ ಬನ್ನಿ ಸೋಮಣ್ಣ ಮತ್ತು ಜಾನ್ ನೈನ್ಟೀನ್ ಸಿಕ್ಸ್ಟಿ ತ್ರೀಗೆ ಹೋಗಿ ಜಾನ್ನ ಅಲ್ಲಿ ಬಿಟ್ಟು ಸೋಮಣ್ಣ ನೈನ್ಟೀನ್ ಸೆವೆಂಟಿಗೆ ಹೋಗಿ ಜಾನ್ಗೆ ಹೆಲ್ಪ್ ಮಾಡಿ ಮತ್ತೆ ನೈನ್ಟೀನ್ ನೈನ್ಟಿ ಟೂಗೆ ಕಳಿಸಿ ಅವನು ನೈನ್ಟೀನ್ ಸಿಕ್ಸ್ಟಿ ಫೋರ್ಗೆ ಹೋಗಿ ಮಗುನ ತಗೊಂಡು ನೈನ್ಟೀನ್ ಫಾರ್ಟಿ ಫೈವ್ಗೆ ಹೋಗಿ ಅಲ್ಲಿ ಮಗುನ ಬಿಟ್ಟು ನೈನ್ಟೀನ್ ಸಿಕ್ಸ್ಟಿ ತ್ರೀಗೆ ಹೋಗಿ ಜಾನ ಕರ್ಕೊಂಡು ನೈನ್ಟೀನ್ ಏಯ್ಟಿ ಫೈವ್ಗೆ ಬರ್ತಾನೆ ಯಾಪ ನೈನ್ಟೀನ್ ಏಯ್ಟಿ ಫೈವಲ್ಲಿ ರಾಬರ್ಟ್ ಪ್ಯಾಟರ್ಸನ್ ಇಲ್ಲಿ ಫಿಸಲ್ ಬಾಂಬರ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಕೊಡ್ತಾನೆ ಹಾಗೇ ಇದು ನಿನ್ನ ಫೈನಲ್ ಜಂಪ್ ನಿನ್ನ ಟೈಮ್ ನ ಡಿಕಮಿಷನ್ ಮಾಡು ಅಂತ ಹೇಳ್ತಾನೆ ನೈನ್ಟೀನ್ ಏಯ್ಟಿ ಫೈವಿಂದ ಸೋಮಣ್ಣ ಒಬ್ನೇ ನೈನ್ಟೀನ್ ಸೆವೆಂಟಿಗೆ ಜಂಪ್ ಮಾಡಿ ಬಿಸ್ಕಿ ಬಾಟಲ್ನ ತಗೊಂಡು ನೈನ್ಟೀನ್ ಸೆವೆಂಟಿ ಫೈವ್ಗೆ ಹೋಗಿ ಕಿಟ್ನ ಡಿಕಮಿಷನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅದು ವರ್ಕ್ ಆಗೋದಿಲ್ಲ ಅವನು ಅಲ್ಲಿ ಮತ್ತೆ ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು ಫಿಸಲ್ ಬಾಂಬರ್ನ ಹುಡುಕೊಂಡು ಹೋಗ್ತಾನೆ ಫೈನಲಿ ಫಿಸಲ್ ಬಾಂಬರ್ ಸಿಕ್ಕಾಗ ತಿಳಿಯೋದೇನಪ್ಪ ಅಂತಂದರೆ ಅದು ಸೋಮಣ್ಣನೇ ಮುಂದೆ ಹೋಗಿ ಫಿಸಲ್ ಬಾಂಬರ್ ಆಗ್ತಾನೆ ಅಂತ ನಾನು ಯಾವತ್ತೂ ನಿನ್ನ ಹಾಗೆ ಆಗೋದಿಲ್ಲ ಅಂತ ಫಿಸಲ್ ಬಾಂಬರ್ಗೆ ಶೂಟ್ ಮಾಡಿ ಸಾಯಿಸ್ತಾನೆ ಸೊ ಫೈನಲ್ ಆಗಿ ಜೇನ್ ಜಾನ್ ಸರ್ವರ್ ಸೋಮಣ್ಣ ನಮ್ಮ ಹುಚ್ಚು ಮುತ್ಕ ಫಿಸಲ್ ಬಾಂಬರ್ ಎಲ್ಲ ಒಬ್ಬರೇ ಈಗ ನಿಮ್ಗೆ ಹುಟ್ಟೋ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದರೆ ನಮ್ಮ ಸರ್ವರ್ ಸೋಮಣ್ಣ ಹುಚ್ಚು ಮುತ್ಕ ಅಂದರೆ ಫಿಸಲ್ ಬಾಂಬರ್ನ ಸಾಯಿಸ್ಬಿಟ್ನಲ್ಲ ಹಾಗಾದರೆ ಫಿಸಲ್ ಬಾಂಬರ್ ಇಲ್ವಾ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಬ್ಲಾಸ್ಟ್ ಆಗೋದಿಲ್ವಾ ಅಂತ ಆಗುತ್ತೆ ಯಾಕೆ ಅಂತಂದರೆ ನಮ್ಮ ಹುಚ್ಚು ಮುತ್ಕ ಸಾಯೋದಕ್ಕಿಂತ ಮುಂಚೆ ಹೇಳ್ದ ನೋಡೋ ಹುಚ್ಚು ಮುಂಡದೇ ಸೋಮಣ್ಣ ನೀನು ನನ್ನನ್ನು ಸಾಯಿಸಿದ್ರೆ ನೀನು ನಾನಾಗ್ತೀಯಾ ಅಂತ ಅವನು ಮಾತನ್ನ ಕೇಳಿಲ್ಲ ಎವ್ರಿಥಿಂಗ್ ಈಸ್ ಪೀಡಿಂಟ್ ಇನ್ಕ್ಲೂಡಿಂಗ್ ಆ ಸೂಟ್ ಕೇಸ್ ನೋಡಿ ಡಿಕಮಿಷನ್ ಮಾಡಕ್ಕೆ ಹೋದ ಡಿಕಮಿಷನ್ ಆಗಲಿಲ್ಲ ಸೊ ಇವನೇನು ಮಾಡ್ತಾನೆ ಇಲ್ಲಿ ಸಾಯಿಸ್ತಾನೆ ಮನೆಗೆ ಹೋಗ್ತಾನೆ ನಾನು ಇನ್ನೂ ಜಾಸ್ತಿ ಜನ ಲೈಫ್ ಸೇವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೇರೆ ಕಡೆ ಜಂಪ್ ಮಾಡೋದಕ್ಕೆ ಶುರು ಮಾಡ್ತಾನೆ ಬಟ್ ಟೈಮ್ ಟ್ರಾವೆಲ್ ಮಾಡೋದ್ರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಇದೆ ಸೈಕಾಸಿಸ್ ಆಗುತ್ತೆ ಡೆಮೆನ್ಷಿಯಾ ಬರುತ್ತೆ ಅಂತ ಮೊದಲೇ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಇವನು ಹೀಗೆ ಜಾಸ್ತಿ ಜಂಪ್ ಮಾಡ್ತಾ 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 ಹುಚ್ಚ ಆಗೋದಕ್ಕೆ ಶುರು ಮಾಡ್ತಾನೆ ಅದಾದಮೇಲೆ ಈ ಬಿಕಮ್ಸ್ ಡಿಲ್ಯೂಷನಲ್ ಸೊ ನಾನು ಬಾಂಬ್ ಹಾಕಿ ಸಾವಿರ ಜನನ್ನ ಇಲ್ಲೇನಾದರೂ ಸಾಯಿಸಿದ್ರೆ ಲಕ್ಷ ಜನನ ಉಳಿಸ್ತಾ ಇದೀನಿ ಅಂತ ತಾನೇ ಅನ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಸರ್ವರ್ ಸೋಮಣ್ಣ ಫಿಸಲ್ ಬಾಂಬರ್ ಆಗ್ತಾನೆ ಇದು ನನ್ನ ಅನಾಲಿಸಿಸ್ ಸಖತ್ ಎಫರ್ಟ್ ಹಾಕಿದೀನಿ ಇದನ್ನ ನಿಮಗೆ ಆದಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಪ್ಫುಲಿ ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಸ್ವಲ್ಪನಾದರೂ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲದೆ ಹೋದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಬೇರೆಯವ್ರು ಯಾರಾದರೂ ಫಿಲ್ಮ್ ಎಂಥೋಸಿಯಸ್ ಇದ್ದರೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್